ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಅಶ್ವಿನಿ ಗೀತಾಂಜಲಿ ಎಲ್ಲ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀವಿ ಇವತ್ತೇನು ಸ್ಪೆಷಲ್ ಅಂತಂದ್ರೆ ಪಾಪುದು ಸೆಕೆಂಡ್ ಮಂತ್ ಇಂದು ಫೋಟೋ ಶೂಟ್ ಮಾಡ್ತಾ ಇದೀವಿ ಮನೆಯಲ್ಲೇ ಸೋ ಮನೆಯಲ್ಲಿ ಇರುವಂತ ಥಿಂಗ್ಸ್ ನ ಯೂಸ್ ಮಾಡ್ಕೊಂಡು ಚೆನ್ನಾಗಿ ಚೆನ್ನಾಗಿ ಫೋಟೋ ಶೂಟ್ ಮಾಡೋಣ ಲಾಸ್ಟ್ ಟೈಮ್ ನಾನು ಫಸ್ಟ್ ಮಂತ್ ಇಂದು ಫೋಟೋ ಶೂಟ್ ಮಾಡಿದ್ದಲ್ಲ ಹೊಸ ಡ್ರೆಸ್ ಆರಾಧ್ಯದು ಸೋ ಲಾಸ್ಟ್ ಟೈಮ್ ನಾನು ಫಸ್ಟ್ ಮಂತ್ ಇಂದು ಫೋಟೋ ಶೂಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಾಗ ತುಂಬಾ ಜನಕ್ಕೆ ಇಷ್ಟ ಆಗಿತ್ತು ತುಂಬಾ ಚೆನ್ನಾಗಿ ಫೋಟೋಸ್ ಎಲ್ಲಾ ಬಂದಿದ್ವು ಅದೇ ತರ ಈ ಟೈಮೂನು ಮನೆಯಲ್ಲಿ ಇರುವಂತ ಥಿಂಗ್ಸ್ ನ ನಾವು ಯೂಸ್ ಮಾಡ್ಕೊಂಡು ಫೋಟೋ ಶೂಟ್ ಮಾಡೋಣ ಓದ್ಸಲ ಬೆಳಗ್ಗೆನೆ ಫೋಟೋ ಶೂಟ್ ಮಾಡಿದ್ವಲ್ಲ ಹಾಗಾಗಿ ಸ್ನಾನ ಮಾಡಿಸಿದ ತಕ್ಷಣ ಮಲ್ಕೊಂಡ್ಬಿಟ್ಟಿದ್ದ ಫೋಟೋಸ್ ಎಲ್ಲಾ ತೆಗಿಬೇಕಾದ್ರೆ ಏನು ಕಿರಿಕಿರಿ ಮಾಡಿರಲಿಲ್ಲ ಬಟ್ ಈ ಸಲ ಮಲ್ಕೊಂಡು ಆಲ್ರೆಡಿ ಎದ್ಬಿಟ್ಟಿದ್ದಾನೆ ಈ ಫೋಟೋ ಶೂಟ್ ಮಾಡಬೇಕು ಅದಕ್ಕೆ ಅವನು ಹೆಂಗ್ ರಿಯಾಕ್ಟ್ ಮಾಡ್ತಾನೋ ಏನೋ ಗೊತ್ತಿಲ್ಲ ಸೋ ಬನ್ನಿ ಏನಂತ ಹೇಳ್ತೀವಿ ಆರಾಧ್ಯಗೆ ಹೊಸ ಡ್ರೆಸ್ ಹಾಕಿ ಅವ್ರ ಜೊತೆನೂ ಈ ಸರಿ ಚೆನ್ನಾಗಿ ಚೆನ್ನಾಗಿ ಫೋಟೋ ತೆಗಿಯೋಣ ಪಾಪುಗೆ ಅಂತ ಬನ್ನಿ ಒಂದು ಎರಡು ಥೀಮ್ ಅನ್ಕೊಂಡಿದ್ದೀನಿ ಈ ಸಲ ಚೆನ್ನಾಗಿ ಬರುತ್ತೋ ಇಲ್ವೋ ಫೈನಲ್ ಆಗಿ ಫೋಟೋಸು ಆಡ್ ಮಾಡಿರ್ತೀನಿ ನೋಡಿ ಇವಾಗ ಮಾಮ ಅಂತ ಮಕ್ಕಳಿದ್ದಾರೆ ಏನು ಲಾಸ್ಟ್ ಟೈಮ್ ಅವ್ರ ಮಾಮ ಅವ್ರ ಅತ್ತೆ ಎಲ್ಲರೂ ಇದ್ರು ಅವ್ರ ಚಿಕ್ಕಮ್ಮ ಎಲ್ಲರೂ ಸೇರಿ ಹೆಲ್ಪ್ ಮಾಡಿ ಫೋಟೋ ಶೂಟ್ ಮಾಡಿದ್ವಲ್ಲಪ್ಪ ಇವಾಗ ಅತ್ತೆ ಇಲ್ಲ ಅತ್ತೆ ಇಲ್ಲ ಅತ್ತೆ ಅವ್ರ ಮನೆಗೆ ಹೋಗಿದ್ದಾರೆ ಅವ್ರ ಮನೆಗೆ ಹೋಗಿದ್ದಾರೆ ಮಾಮ ಮಕ್ಕಳಿದ್ದಾರೆ ಅಜ್ಜಿ ಮತ್ತೆ ಶ್ರುತಿ ಪಿಂಡು ಅಷ್ಟೇ ಇದ್ದಾರೆ ನಾನು ಅಮ್ಮ ಅಷ್ಟೇ ಇದ್ದೀವಿ ನೋಡೋಣ ನೋಡೋಣ ಪಿಂಡು ನೋಡ್ರಿ ಇಷ್ಟ ಆಗುತ್ತೋ ಅಷ್ಟು ಫೋಟೋ ಫೋಟೋಸ್ ತೆಗಿಯೋಣ ಪಾಪುಗ ಸ್ಟಾರ್ಟ್ ಮಾಡೋಣ ಹೆಲ್ಪ್ ಮಾಡ್ತೀಯ ಇಲ್ಲ ನೀನು ಫೋಟೋ ಶೂಟ್ ಮಾಡಿ ಏನು ಹೆಲ್ಪ್ ಮಾಡ್ತೀಯ ಏನೋ ಫೋಟೋ ಶೂಟ್ ಮಾಡಬೇಕು ಅಂತಂದರೆ ಎಷ್ಟು ಕಷ್ಟ ನೋಡಿ ಚಿಕ್ಕ ಮಕ್ಕಳಿಗೆ ದೊಡ್ಡವ್ರಿಗೆಲ್ಲ ಹೇಗೋ ಮಾಡ್ಕೊಂಬಿಡ್ಬೋದು ಮತ್ತು ಚಿಕ್ಕ ಪಾಪುಗಳಿಗೆ ಫೋಟೋ ಶೂಟ್ ಮಾಡಿಸೋದು ಅಂತಂದರೆ ತುಂಬಾ ಕಷ್ಟ ಫಸ್ಟಿಂದನೇ ಎಲ್ಲ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಮಾತ್ರ ಏನಾದರೂ ಸ್ವಲ್ಪ ಆದರೂ ಫೋಟೋ ತೆಗೆಯೋದಕ್ಕಾಗೋದು ಇಲ್ಲಾಂದರೆ ಖಂಡಿತ ಆಗೋದಿಲ್ಲ ಸೊ ಯಾರಿಗಾದರೂ ಈ ಥರ ಐಡಿಯಾ ಇತ್ತು ನಾವು ಬೇಬಿಗೆಲ್ಲ ಈ ಥರ ಮನೆಯಲ್ಲಿ ಮಾಡಬೇಕು ಫೋಟೋ ಶೂಟ್ ಅಂತ ಅಂದ್ಕೊಳ್ತಿರ್ತಿರಲಿಲ್ಲ ಅಂತವರು ಫಸ್ಟೇ ಏನು ಬೇಕು ಏನಿಲ್ಲ ಪ್ರತಿಯೊಂದೂ ಬ್ಯಾಕ್ಗ್ರೌಂಡಿಂದ ಹಿಡಿದು ಎಲ್ಲನೂ ನಮಗೆ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡ್ರೆ ಮಾತ್ರ ಏನಾದರೂ ಫೋಟೋಶೂಟ್ ಅಂದರೆ ಫೋಟೋಸ್ ತೆಗೆಯೋದಕ್ಕಾಗೋದು ಇಲ್ಲೇನಾಯಿತು ಅಂತಂದರೆ ಕೆಳಗಡೆ ಬ್ಯಾಕ್ಗ್ರೌಂಡಿಗೆಲ್ಲ ಬ್ಲ್ಯಾಕ್ ಅಥವಾ ವೈಟ್ ಇದ್ದರೆ ಚೆನ್ನಾಗಿರುತ್ತೆ ಅಂತೇಳಿ ನಾನೆಲ್ಲ ಮೊದಲೇ ರೆಡಿ ಮಾಡಿದ್ದೆ ಇದು ನಾನು ಇಲ್ಲಿ ಬ್ಲ್ಯಾಕ್ ಹಾಕಿದ್ದೀನಲ್ಲ ಅದು ಪ್ಯಾಂಟ್ ಬಟ್ಟೆ ಮನೇಲಿತ್ತು ಹೊಸ ಅದು ಅದನ್ನ ತೊಗೊಂಡ್ವಿ ಬಟ್ ಏನಾಯಿತು ಅಂದರೆ ಕೆಳಗಡೆ ಫಸ್ಟ್ ನಾವು ಬೇರೆ ಏನಾದರೂ ಹಾಕಿ ಬೆಡ್ಶೀಟು ಆ ಥರ ಸ್ವಲ್ಪ ದಪ್ಪನ ಏನಾದರೂ ಹಾಕಿ ಇದನ್ನು ಹಾಕಬೇಕಿತ್ತು ಅದು ಆಮೇಲೆ ಗೊತ್ತಾಯಿತು ನಮಗೆ ಯಾಕಂದರೆ ಬೇಬಿನೆಲ್ಲ ಅದರಲ್ಲಿ ಮಲಗಿಸಿದಾಗ ತುಂಬಾ ಫೋಲ್ಡಿಂಗ್ಸ್ ಬರ್ತಿದ್ವು ಹಾಗಾಗಿ ಆಮೇಲೆ ಗೊತ್ತಾಯಿತು ಅದ್ರ ಮೇಲೆ ಎಲ್ಲ ಡಿಸೈನ್ ಮಾಡಿಬಿಟ್ಟಿದ್ವಲ್ಲ ಹಾಗಾಗಿ ಮತ್ತೆ ಅದನ್ನ ತೆಗೆದು ಎಲ್ಲ ಮಾಡೋದಕ್ಕಾಗೋದಿಲ್ಲ ಅಂತೇಳಿ ಹಾಗೆ ಬಿಟ್ಬಿಟ್ವಿ ಸೊ ಯಾರಾದರೂ ಫೋಟೋಶೂಟ್ಗೆ ನೀವು ಪ್ಲ್ಯಾನ್ ಮಾಡ್ತಾಯಿದ್ರೆ ನೀವು ಬ್ಯಾಕ್ಗ್ರೌಂಡಿಂದ ಹಿಡಿದು ಈಚ್ ಆ್ಯಂಡ್ ಎವ್ರಿಥಿಂಗ್ನು ನೀವು ನೀಟಾಗಿ ಪ್ರಿಪೇರ್ ಮಾಡಿಕೊಂಡು ರೆಡಿ ಇಟ್ಕೊಂಡ್ರೆ ಮಾತ್ರ ಫೋಟೋಸ್ ಎಲ್ಲ ಚೆನ್ನಾಗಿ ಬರೋದು ಹೋಗ್ಲಿ ಬಿಡು ಹೆಂಗೋ ಮಾಡಿದ್ದೀವಲ್ಲ ತೆಗೆಯೋಣ ಫೋಟೋ ಅಂತೇಳಿ ಅದಕ್ಕೆ ಮಾಡ್ತಾಯಿದ್ದೀವಿ ನಾವಿಲ್ಲಿ ಫಸ್ಟು ಚೂಸ್ ಮಾಡಿದ್ದು ಡೈಪರ್ ಥೀಮಿನ ಚೂಸ್ ಮಾಡ್ಕೊಂಡ್ವಿ ಡೈಪರಲ್ಲಿ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಫೋಟೋಸ್ ತೆಗಿಯೋಣ ಡಿಸೈನ್ ಮಾಡಿಬಿಟ್ಟು ಅಂತ ಇಲ್ಲಿ ಫಸ್ಟು ಹಾರ್ಟ್ ಶೇಪ್ ಮಾಡಿಬಿಟ್ಟು ಅದರಲ್ಲಿ ಟೂ ಮಂತ್ಸ್ ಅಲ್ಲ ಬೇಬಿಗೆ ಟೂ ಮಂತ್ಸ್ ಕಂಪ್ಲೀಟ್ ಆಗಿ ಈಗ ಥರ್ಡ್ ಮಂತ್ಗೆ ಎಂಟರ್ ಆಗಿದ್ದಾನೆ ಹಾಗಾಗಿ ಟೂ ಶೇಪಲ್ಲಿ ಒಂದು ವೇಲ್ ಅಲ್ಲ ಆ್ಯಕ್ಚುಲಿ ಅದು ಒಂದು ಫ್ರಾಕ್ ಥರ ಇತ್ತು ನೈಟ್ ವೇರಿಂದು ಅದರಲ್ಲಿ ನಾನು ರೆಡ್ ಕಲರಲ್ಲಿ ತೊಗೊಂಡೆ ಡೈಪರ್ಗೆಲ್ಲ ಸ್ವಲ್ಪ ರೆಡ್ ಶೇಡ್ ಇತ್ತಲ್ಲ ಹಾಗಾಗಿ ಬೇಬಿಗೂ ರೆಡ್ ಕಲರ್ ಡ್ರೆಸ್ ಹಾಕಿ ಟೂ ನಂಬರ್ ಟೂನು ನಾವು ರೆಡ್ ಕಲರಲ್ಲಿ ಮಾಡಿದರೆ ಕಲರ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತೇಳಿ ಆ ಥರ ಐಡಿಯಾ ಮಾಡಿದ್ವಿ ಸ್ವಲ್ಪ ನೀವು ಈ ಥರ ಫೋಟೋಸ್ ಎಲ್ಲ ತೆಗಿಬೇಕಾದ್ರೆ ಒಂಚೂರು ತಲೆ ಓಡಿಸ್ಬೇಕು ಹಾಗೆ ಹಂಗೆ ತೆಗೆದುಬಿಟ್ರೆ ಸ್ವಲ್ಪ ಫೋಟೋಸ್ ಎಲ್ಲ ಅಷ್ಟು ಚೆನ್ನಾಗಿ ಬರೋದಿಲ್ಲ ಈ ಥರ ಕಲರ್ ಕಾಂಬಿನೇಷನ್ ಆಗಿರ್ಬೋದು ಇಲ್ಲ ನೀವು ಮಾಡೋ ಅಂಥ ಐಡಿಯಾಸ್ ಏನಿರುತ್ತಲ್ಲ ಅದನ್ನು ಒಂಚೂರು ಚೆನ್ನಾಗಿ ಮಾಡಿಕೊಂಡ್ರೆ ನಾವು ಚೆನ್ನಾಗಿ ಪ್ರೆಸೆಂಟ್ ಮಾಡಿದರೆ ಔಟ್ಪುಟ್ ಚೆನ್ನಾಗಿ ಬರುತ್ತೆ ಸೊ ನೋಡಿ ಕಂಪ್ಲೀಟಾಗಿ ಈ ಥರ ಮಾಡಿಬಿಟ್ಟು ಇಷ್ಟೆಲ್ಲ ಮಾಡೋದಕ್ಕೆ ಕಷ್ಟ ಅನಿಸಲ್ಲ ಅದು ಬೇಬಿನ ಮಲಗಿಸ್ಬಿಟ್ಟು ಅದರಲ್ಲಿ ಹಾಕಿ ಫೋಟೋ ಒಂದು ಫೋಟೋ ಬೇಕಲ್ಲ ಅದು ಬರೆಸೋದಕ್ಕಂತೂ ಎಷ್ಟು ಕಷ್ಟ ಆಗುತ್ತೆ ಅಂದರೆ ಹೇಗೋ ಮಾಡಿ ಅವನ್ನ ಮಲಗಿಸಿದ್ವಿ ತೆಗೆಯೋಣ ಒಂದು ಫೋಟೋ ಆದರೂ ಕರೆಕ್ಟಾಗಿ ಬಂದರೆ ಸಾಕು ಅಂತ
ಹಾಕಬೇಕಾದ್ರೂ ಅಷ್ಟೇ ಸ್ವಲ್ಪ ಮೇಲೆ ಹಾಕಿಬಿಟ್ಟಿದ್ದೆ, ಮತ್ತೆ ಕೆಳಗಡೆ ಸರಿಸ್ಬೇಕು ಅಂದರೆ ಎದ್ದು ಬಿಡ್ತಾನೆ ಏನೋ ಭಯ. ಹಾಗೆ ಈ ಥರ ಫೋಟೋಶೂಟ್ ಮಾಡೋರಿಗೆ ಇದರಲ್ಲಿ ನನಗೆ ಅವಾಗವಾಗ ಅನಿಸಿದ್ದು ಆ್ಯಂಡ್ ನಾನು ಎಕ್ಸ್ಪೀರಿಯೆನ್ಸ್ ಆಗಿರುವಂಥದ್ದು ಕೆಲವು ಟಿಪ್ಸ್ನ ಹೇಳ್ತಿರ್ತೀನಿ ನ್ಯೂ ಮಾಮೀಸ್ಗೆ ಯೂಸ್ ಆಗುತ್ತೆ ಈ ಥರ ಫೋಟೋಸ್ ತೆಗಿಬೇಕು ಅಂದ್ಕೊಳ್ಳೋರಿಗೆ. ಅದೇ ಹೇಳಿದ್ನಲ್ಲ, ಫಸ್ಟು ಬ್ಯಾಕ್ಗ್ರೌಂಡ್ ಮೇನು ಚೆನ್ನಾಗಿರಬೇಕು, ಒಂದು ಬ್ಲ್ಯಾಕ್ ಬ್ಯಾಕ್ಗ್ರೌಂಡು, ವೈಟ್ ಬ್ಯಾಕ್ಗ್ರೌಂಡು ಈ ಥರ ಇದ್ಬಿಟ್ರೆ ಸ್ವಲ್ಪ ದೊಡ್ಡದು ಸೈಜ್ ಇದ್ದರೆ ಇನ್ನೂ ತುಂಬ ಚೆನ್ನಾಗಿ. ಇದು ಬ್ಲ್ಯಾಕ್ ಏನು ಹಾಕಿದ್ನಲ್ಲ ಅದು ಪ್ಯಾಂಟ್ ಬಟ್ಟೆ ಕ್ಲಾತ್ ಇರುತ್ತಲ್ಲ, ಅದು ಇನ್ನು ಸ್ವಲ್ಪ ದೊಡ್ಡದಿದ್ದರೆ ಚೆನ್ನಾಗಿರ್ತಿತ್ತು. ಅದನ್ನೆಲ್ಲ ಮೊದಲೇ ಐರನ್ ಮಾಡಿಟ್ಟಿದ್ದೆ, ಲಾಸ್ಟ್ ಟೈಮ್ ಐರನ್ ಮಾಡಿರಲಿಲ್ಲ. ಈ ಸರಿ ಏನೇನು ಬೇಕಾಗುತ್ತಂತೇಳಿ ಮೊದಲೇ ಎಲ್ಲನೂ ಐರನ್ ಮಾಡಿಟ್ಕೊಂಡು ಈ ಥರ ಮಾಡಿದ್ವಿ. ಬಟ್ ಆದರೂ ಕೆಳಗಡೆ ಏನೂ ಹಾಕಿರಲಿಲ್ಲ ಅಂತ, ಫೋಲ್ಡಿಂಗ್ ಈ ಥರ ಫೋಲ್ಡಿಂಗ್ಸ್ ಬಂದುಬಿಡ್ತು. ಆದರೂ ಪರವಾಗಿಲ್ಲ, ಚೆನ್ನಾಗೇ ಬಂದಿದ್ದಾವೆ ಫೋಟೋಸು. ಫೈನಲ್ ಆಗಿ ಫೋಟೋಸ್ನ ಆ್ಯಡ್ ಮಾಡ್ತೀನಿ ನೋಡಿ. ಫೋಟೋ ತೆಗಿಬೇಕಾದ್ರೆ ನಾವು ಹಾಗೆ ನಿಂತ್ಕೊಂಡು ತೆಗೆದ್ರೆ ಚೆನ್ನಾಗಿ ಬರೋದಿಲ್ಲ. ನಾವು ಮಾಡಿರೋವಂಥ ಡಿಸೈನ್ ಏನಿರುತ್ತಲ್ಲ ಅದನ್ನೆಲ್ಲ ಕ್ಲಿಯರಾಗಿ ಬರಬೇಕು ನಮಗೆ ಅಂತಂದರೆ, ಒಂದು ಏನಾದರೂ ಹೈಟಾಗಿ ನಿಂತ್ಕೊಂಡು ಈ ಥರ ತೆಗಿತಾ ಇದ್ದಾರಲ್ಲ, ಈ ಥರ ಫೋಟೋ ತೆಗೆದಾಗ ನಮಗೆ ಔಟ್ಪುಟ್ ತುಂಬ ಚೆನ್ನಾಗಿ ಬರುತ್ತೆ. ಈ ಫಸ್ಟ್ ಥೀಮ್ ಹಾರ್ಟ್ ಥೀಮಲ್ಲಿ ಏನು ಡೈಪರ್ ಹಾಕಿ ಹಾರ್ಟ್ ಥೀಮಲ್ಲಿ ಮಾಡಿದ್ವಲ್ಲ, ಅದು ಚೆನ್ನಾಗಿ ಬಂದವು ಫೋಟೋಸು. ಖುಷಿ ಆಯಿತು, ಹೇಗೋ ಒಂದು ಫೋಟೋಸ್ ಆದರೂ ಬಂದಿದ್ದಾವಲ್ಲ ಅಂತ ಅಂದ್ಕೊಂಡ್ವಿ. ನೆಕ್ಸ್ಟ್ ಮತ್ತೆ ಬೇರೆ ಇದೇ ಡೈಪರಲ್ಲೇ ಬೇರೆ ಪ್ಲ್ಯಾನ್ ಇತ್ತು, ಅದನ್ನು ಮಾಡೋಣ ಅಂತ ಅಂದ್ಕೊಂಡ್ರೆ ಏನಾಯಿತು ನೋಡಿ ನೀವೇ. ಸೊ ಫೋಟೋಸ್ ಎಲ್ಲ ತೆಗೆಯೋಷ್ಟರಲ್ಲಿ ಎದ್ದ, ಮತ್ತೆ ನೋಡೋಣ ಎಲ್ಲ ಅಂದರೆ ನಾವು ತೆಗೆದಿರೋ ಫೋಟೋಸ್ ಎಲ್ಲನೂ ಮಲ್ಕೊಂಡಿದ್ನಲ್ಲ, ಹೇಗೋ ಎದ್ದಿದ್ದಾನಲ್ಲ, ಒಂದು ಫೋಟೋ ಆದರೂ ಸ್ವಲ್ಪ ಕಣ್ಬಿಟ್ಟಾಗ ತೆಗಿಯೋಣ ಅಂತ ಟ್ರೈ ಮಾಡಿದ್ವಿ. ಸೊ ಬರಲೇ ಇಲ್ಲ, ಕಾಲಲ್ಲಾಡ್ಸೋದು, ಕೈ ಅಲ್ಲಾಡ್ಸೋದು, ಡೈಪರ್ ಸರಿಸೋದು, ಹಿಂಗೆ ಮಾಡಿದೆ. ಒಂದು ಫೋಟೋನೂ ಚೆನ್ನಾಗಿ ಬರಲಿಲ್ಲ ಈ ಥರ ಎದ್ದಾಗ. ನೆಕ್ಸ್ಟ್ ಏನು ಅಂತಂದರೆ, ಆರಾಧ್ಯ ಜೊತೆ ಫೋಟೋಸ್ ಲಾಸ್ಟ್ ಟೈಮು ಸ್ವಲ್ಪ ಚಿಕ್ಕೋನಿದ್ನಲ್ಲ, ಹಂಗಾಗಿ ಏನು ಕಿರಿಕಿರಿ ಮಾಡಿದೆ ಸ್ವಲ್ಪ ತೆಗೆಸ್ಕೊಳ್ತಿದ್ದ, ಈಗ ಆಲ್ರೆಡಿ ಅವ್ನು ದೊಡ್ಡವನಾಗ್ಬಿಟ್ಟಿದ್ದಾನೆ. ಹಂಗಾಗಿ ನೋಡಿ, ಆರಾಧ್ಯನ ಮೇಲೆ ಸ್ವಲ್ಪ ಮಲಗಿಸಿದ್ದೀನಿ, ಒಂದು ಫೋಟೋ ಆದರೂ ತೆಗಿಯೋಣ ಆರಾಧ್ಯನ ಜೊತೆ ಅಂತ. ಅಂದ್ರೆ ನಾ ಪಾಪು ಎದ್ದೇ ಬಿಟ್ಟಾನೆ ಇದ್ದ, ಫುಲ್ ಅಳ್ತಾನೇ ಇದ್ದ, ಒಂದ್ ಫೋಟೋನೂ ಬರ್ಲೇ ಇಲ್ಲಲ್ಲ, ಒಂದ್ ಫೋಟೋ ಕೂಡ ಬಂದೇ ಇಲ್ಲ. ನಾನು ಪಾಪು ಜೊತೆ ಫೋಟೋ ತೆಸ್ಕಂತಿದ್ದೆ, ಅಂದ್ರೆ ನಾನು ಇಷ್ಟು ಚಂದ ರೆಡಿ ಆಗಿದ್ದೆ, ಆದ್ರೆ ಪಾಪು ಅಳ್ತಿದ್ದ, ಫುಲ್ಲು ಫೋಟೋ ತೆಸ್ಕೊಂಡೇ ಇಲ್ಲ. ಅದಕ್ಕೆ ನಾನು ರೀಲ್ಸ್ ಮಾಡಿದ್ದೆ, ನೀವು ಚೆನ್ನಾಗಿ ಮಾಡೀನಿ ರೆಡಿ ಆಗಿ, ನೀವು ನೋಡಿರಾ ಇನ್ಸ್ಟಾಗ್ರಾಮ್ ಮಾಡೀನಿ, ಚೆನ್ನಾಗೈತೆ ನೀವು ನೋಡ್ರಿ. ಇನ್ನೂ ಇನ್ಸ್ಟಾಗ್ರಾಮಲ್ಲಿ ಯಾರಾದರೂ ಫಾಲೋ ಮಾಡಿಲ್ಲ ಅಂದರೆ ನಾನು ಡಿಸ್ಪ್ಲೇ ಮಾಡ್ತೀನಿ ಇನ್ಸ್ಟಾಗ್ರಾಮ್ ಐಡಿ ಬಂದುಬಿಟ್ಟು ಅಶ್ವಿನಿ ಗೀತಾಂಜಲಿ ಅಂತ ಇದೆ. ಆರಾಧ್ಯಂದು ಪಾಪಂದು ಎಲ್ಲನೂ ಅಪ್ಡೇಟ್ ಮಾಡ್ತಿರ್ತೀನಿ, ಸ್ಟೋರೀಸ್ ಎಲ್ಲ ಹಾಕ್ತಿರ್ತೀನಿ, ಸೊ ಖಂಡಿತ ಫಾಲೋ ಮಾಡಿ. ಸೊ ಈಗ ಫೋಟೋಶೂಟು ಇಲ್ಲಿಗೆ ನಿಂದಿರಿಸಿದ್ವಿ ನಾವು. ನೀವೇ ನೋಡಿದ್ರಲ್ಲ, ಫೋಟೋಶೂಟು ಅರ್ಧಕ್ಕೆ ನಿಂತೋಯ್ತು. ಯಾಕೆ ನಿಂತೋಯ್ತು, ಏನು ರೀಸನು? ಇಲ್ಲಿದ್ದಾರೆ ನೋಡ್ರಿ ರೀಸನು, ಕಿರಿಕಿರಿ. ಹಾಂ, ಫೋಟೋಶೂಟ್ ಮಾಡಿಸ್ಕೊಳ್ಳೇ ಇಲ್ಲ, ಬರೀ ಅಳೋದು. ಏನಂದರೆ ಲಾಸ್ಟ್ ಟೈಮು ಬೆಳಗ್ಗೆ ಮಾಡಿದ್ವಿ, ಆರಾಮ್ಸೆ ಒಂದು ಸ್ನಾನ ಮಾಡಿಸಿದ್ಮೇಲೆ ಒಂದು 2-3 ತಾಸು ಮಾಡ್ಕೊಂಬಿಡ್ತಾನಲ್ಲ, ಅವಾಗ ಫೋಟೋಶೂಟ್ ಮಾಡಿಸಿದ್ವಿ. ಅತ್ತಿರಲಿಲ್ಲ, ಕಿರಿಕಿರಿ ಮಾಡಿರಲಿಲ್ಲ, ಎದ್ದೇ ಇರಲಿಲ್ಲ. ಹಂಗಾಗಿ ಆರಾಮಾಗಿ ಒಂದು 3-4 ಥೀಮ್ಸ್ ಫೋಟೋ ಮಾಡಿಕೊಂಡು ತೆಗೆಸ್ಕೊಂಡಿದ್ದ. ಬಟ್ ಈ ಸಲ ಸಾಯಂಕಾಲ ಮಾಡಿದ್ವಲ್ಲ, ಹಂಗಾಗಿ ಬೆಳಗ್ಗೆ ಮಾಡೋಣ ಅಂತ ಆಗಲಿಲ್ಲ. ಸೊ ಹೆಂಗೋ ಸುಮ್ಮನೆ ಇರ್ತಾನ ಅಂತ ಅಂದ್ಕೊಂಡ್ವಿ, ಬಟ್ ಆಗಲೇ ಇಲ್ಲ. ಕಿರಿಕಿರಿ ಮಾಡ್ದ, ಕಿರಿಕಿರಿ ಮಾಡ್ದ ಮುಂದು, ಯಾಕೆ ಕಿರಿಕಿರಿ ಮಾಡಿದ್ರೇನೋ? ಜಸ್ಟ್ ಒಂದು ಥೀಮಲ್ಲಿ, ಅದು ಒಂದು ಥರದ ಫೋಟೋ ಮಾತ್ರ ಅವನಿಗೆ ಮಾಡ್ತಿದ್ವಿ. ಅವ್ನು ಬೆಳಗ್ಗೆ ಮಾಡಿಸಿದ್ರೆ ಆಯಿತು ಸುಮ್ಮನೆ ಆರಾಮಾಗಿದ್ದಾಗ, ಈಗ ಯಾಕೆ ಅವನಿಗೆ ಪ್ರಾಬ್ಲಮ್ ಮಾಡೋದು ಅಂತ ಮಾಡಿಸ್ಲಿಲ್ಲ. ಮತ್ತೆ ಬೆಳಗ್ಗೆ ಫೋಟೋಶೂಟ್ ಕಂಟಿನ್ಯೂ ಆಗುತ್ತೆ. ಅಲ್ಲ ಬೇಬಿ, ಬೆಳಗ್ಗೆ ಆರಾಮ್ಸೆ ಮಾಡಿಸ್ಕೊಂತೀಯಲ್ಲ? ಆರಾಧ್ಯನ ಜೊತೆ ಮಾಡಿಸೋಣ ಅಂತ ಆರಾಧ್ಯಗೂ ರೆಡಿ ಮಾಡ್ತಿದ್ದೆ, ಬಟ್ ಪಾಪ ಅವಳು ಅವಳ ಜೊತೆ ತೆಗೆಸ್ಕೊಳ್ಳೇ ಇಲ್ಲ, ಒಂದು ಫೋಟೋ ಆದರೆ ತೆಗ್ಸೋಣ ಅಂತ ಅವಳ ಮೇಲೆ ಕೂಡಿಸಿದ್ರೆ ಬರೀ ಅಳದಳದ್ ಮಾಡ್ದ. ಇಲ್ಲಿ ಬಿಡು, ನಾಳೆ ತೆಗಿಯೋಣ ಅಂತ. ಚಿಕ್ಕ ಮಕ್ಕಳಂದ್ರೆ ಅಷ್ಟೇ ಅಲ್ಲ, ಅವ್ರಿಗೆ ಯಾವಾಗ ಕಂಫರ್ಟ್ ಇರುತ್ತೆ ಅವರು ಆರಾಮ್ಸೆ ಇದ್ದಾಗ ಮಾತ್ರ ಫೋಟೋಸ್ನ ನಾವು ತೆಗಿಯೋಕ್ಕಾಗ ಆಗೋದು. ಇಲ್ಲ ನಾವು ಫೋರ್ಸ್ ಮಾಡಿ ಇಲ್ಲ ಒಂದು ಫೋಟೋ ತೆಗಿಯೋಣ 2 ಫೋಟೋ ತೆಗಿಯೋಣ ಅಂದರೆ ಖಂಡಿತ ಆಗೋದೇ ಇಲ್ಲ, ಅದು ಆಗೋದೇ ಇಲ್ಲ, ಬಿಡೋದೇ ಇಲ್ಲ, ಇನ್ನು ಒಂದು ಫೋಟೋ ಬಿಡೋದಿಲ್ಲ. ಅಲ್ಲ ಫೋಟೋ ಎದಿ ತೆಗೆಸ್ಕೊಳ್ಳಿಲ್ಲ ಇವತ್ತು, ನೀನು ಎದಿ ತೆಗೆಸ್ಕೊಳ್ಳಿಲ್ಲ ನಿನ್ನ ಫೋಟೋ? ಓ, ಎಷ್ಟು ಬಿಡ್ಬೇಕ ನಿಮಗೆ, ಎಷ್ಟು ಬಿಡ್ಲ? ಹಿಂಗೆ ಮಾಡ್ತಿದ್ದ ನೋಡ್ರಿ ನೀವೇ. ಓಗೋ, ಏ ಅಳ್ಬಾರ್ದು ಚಿನಿ, ಆನು ಆನು. ಏನ್ ಬೇಕೋ
ಏನು ಬೇಕು ನಿಮಗೆ? ಏನು ಬೇಕು? ಅಕ್ಕ ಇಲ್ಲಮ್ಮ, ಅಕ್ಕ ಹೋಗು. ಆರಾಧ್ಯಾ ಎಲ್ಲಿದೆಯಾ? ಯಾಕೆ ಮಾಡೋದಂಗೆ? ಆರಾಧ್ಯ ಎಲ್ಲಿದ್ದಾಳು ಕರಿ? ಚಿನಿ ಏ ಓಯ್ ಬಂಗಾರ ಬಂಗಾರ ಬಂಗಾರ, ಏನು ಯೋಚನೆ ಮಾಡ್ತಿದ್ದಿ ನೀನು? ಏನು ಯೋಚನೆ ಮಾಡ್ತಿದ್ದೀಯಾ? ಹ್ಞೂ, ಫೋಟೋಶೂಟ್ ಎಲ್ಲ ಇವ್ರದ್ದು ಕ್ಯಾನ್ಸಲ್ ಮಾಡಿಬಿಟ್ಟೆ. ಇವರೆಲ್ಲ ಕಷ್ಟಪಟ್ಟು ಮಾಡಿದ್ರು, ಫೋಟೋಶೂಟ್ ಕ್ಯಾನ್ಸಲ್ ಮಾಡಿಬಿಟ್ಟೆ ಅಂತ ನಗ್ತಿದ್ಯಾ? ಹಾಂ, ಯಾಕೆ ನಗೋದು? ಏನು ಬೇಕು ನಿಮಗೆ? ಏಯ್, ಡಿಂಪಲ್ ಬೀಳುತ್ತಾ ನಿಂಗೆ? ಓಯ್ ಯಾಣು, ಕಣ್ಣಾಗಂಗೆ ಬಿಡ್ತೀನಿ ನಂಗೆ. ಗುರಾಯಿಸ್ತೀಯಾ ಮಮ್ಮಿ? ಗುರಾಯಿಸ್ತೀಯ ನೀನು? ಬಂಗಾರ ನೀನು, ಬಂಗಾರ ಬಂಗಾರ ನೀನು, ಬಂಗಾರ ನೀನು, ಮುದ್ದು ನೀನು, ಮುದ್ದು ಮರಿ ನೀನು, ಮುದ್ದು ಮರಿ, ಮುದ್ದು ಮರಿ, ಮುದ್ದು ಮರಿ, ಮುದ್ದು ಮರಿ, ಮುದ್ದು ಮರಿ. ಬಾಯ್ ಮಾಡಿ ಎಲ್ಲರಿಗೂ. ಬಾಯ್ 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 ಹಾಯ್ ಬಾಯ್ 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 ಬಾಯ್. ಏನು ಏನು ನಿನ್ನ ಕತೆ? ಬಾಯ್. ಬಂಗಾರ ಅಂದರೆ ನಮ್ಮ ಪಿಂಟು, ನಮ್ಮ ಪಿಂಟು ನೋಡ್ಬಿಡ್ತಾನೆ. ಬಂಗಾರನ ನೀನು? ಬಂಗಾರನ ಇವನಿಗೆ ಕರಿತಿದ್ವಿ ಬಂಗಾರ ಮುದ್ದು ಅಂತ. ಅದಕ್ಕೆ ಎಲ್ಲಿದ್ರು ಓಡಿ ಬಂದ್ಬಿಡ್ತಾನೆ. ಆ ಬಂದ ಬಂದ ಬಂದಪ್ಪ. ಬಂಗಾರ ನೀನು? ಬಂಗಾರನ ಮುದ್ದು ನೀನ? ತಮ್ಮ ಅಲ್ಲ ಈಗ ನಿನಗಿಂದು ಚಿಕ್ಕೋನ್ ತಮ್ಮ ಅಲ್ಲ. ಪಾಪು ಎಲ್ಲಿತಿ ಪಾಪು? ಪಿಂಟು, ಏ ಪಿಂಟು, ಪಿಂಟು ಬಂಗಾರ ಬಂಗಾರ ಮುಖ ತೋರಿಸು. ಪಿಂಟು ಮುಖ ತೋರಿಸು. ಬಾಯ್ ಬಾ ಬಾ ಚಿನಿ. ಜಾಣ ನೀನು, ಕಟ್ಟಾಕಿದಾರಲ್ಲ, ಎದಕ್ಕೆ ಕಟ್ಟಾಕಿದಾರೆ ನೀನ? ಭಾಳ ಚಾಸ್ತಿ ಮಾಡ್ತಿ, ಬರೀ ಹೊರಗಡೆ ಓಡೋಗ್ಬಿಡ್ತಿ. ಹಾಂ, ಬರೀ ಹೊರಗಡೆ ಓಡೋಗೋದು ಕಲ್ತು ಬಿಟ್ಟಾನೆ. ಓಹೋ, ನಿಂದೇನು ಕತೆ? ಹಾಂ, ಇವೇ ನೋಡಿ ಫೋಟೋಸು. ಅಷ್ಟೊತ್ತು ಕಷ್ಟಪಟ್ಟರೆ ಒಂದು 4-5 ಫೋಟೋಸ್ ಅಷ್ಟೇ ಚೆನ್ನಾಗಿ ಬಂದಿರೋದು. ಈ ಥೀಮ್ ನಿಮಗೆ ಇಷ್ಟ ಆಯ್ತಾ ಇಲ್ಲ ಅಂತ ಕಮೆಂಟ್ ಮಾಡಿ ತಿಳಿಸಿ. ಪಾಪುನು ಕೇಳ್ತಾ ಇದ್ದಾರೆ ನೋಡಿ ಕಮೆಂಟ್ ಮಾಡಬೇಕಂತ, ಫೋಟೋ ಚೆನ್ನಾಗಿ ಬಂದಿದ್ದಾವ ಇಲ್ಲ. ಆ್ಯಂಡ್ ಇನ್ನೂ ಡೈಪರ್ ಥೀಮಲ್ಲಿ ಬೇರೆಯೂ ಫೋಟೋಸ್ ತೆಗೆದಿದ್ದೀವಿ, ಅದನ್ನ ನೆಕ್ಸ್ಟ್ ಡೇ ಶೂಟ್ ಮಾಡಿದ್ದು. ಇದೇ ವ್ಲಾಗ್ ದೊಡ್ಡದಾಯಿತು ಅಂತ ನಾನು ಇದರಲ್ಲಿ ಆ್ಯಡ್ ಮಾಡಿಲ್ಲ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಪಾಪುಗೆ ಯಾವ ಥರದ್ದು ಫೋಟೋ ಶೂಟ್ ಮಾಡಿದ್ವಿ, ಪಿಕ್ಸ್ ಚೆನ್ನಾಗಿ ಬಂದ ಇಲ್ಲ, ಮತ್ತು ಏನಾಯಿತು ಅನ್ನೋದನ್ನ ಶೇರ್ ಮಾಡ್ಕೊಳ್ತೀನಿ. ಅಲ್ಲಿವರೆಗೂ ಈ ವ್ಲಾಗ್ ಇಷ್ಟ ಆದರೆ ನಿಮಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.